ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧವಾಗಿ ಇಲ್ಲಿಯವರೆಗೂ ಕೂಡ ಜಾತಿ ನಿಂದನೆ ಹಣಕ್ಕೆ ಬೇಡಿಕೆ ಇಟ್ಟಂಥ ಆರೋಪ ಕೇಳಿ ಬರ್ತಾ ಇತ್ತು ಕೊಲೆ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿ ಬರ್ತಾ ಇತ್ತು ಇದಕ್ಕೆ ಹೊಸದಾಗಿ ಒಂದು ಸೇರ್ಪಡೆ ಏನು ಅಂತ ಹೇಳಿದ್ರೆ ರೇಪ್ ಕೇಸ್ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಬಿಜೆಪಿಯ ಶಾಸಕ ಮುನಿರತ್ನಂ ನಾಯ್ಡು ಅಥವಾ ಮುನಿರತ್ನ ಇವರ ವಿರುದ್ಧವಾಗಿ ಇದೀಗ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಕಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ಕಗ್ಲಿಪುರ ಪೊಲೀಸ್ ಠಾಣೆಗೆ ಹೋಗ್ತಾರವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ನನಗೆ ಮುನಿರತ್ನ ಅಂತ ಹೇಳಿ ಬಿ ಜೆ ಪಿ ಶಾಸಕ ಮುನಿರತ್ನ ಸೇರಿ ಟೋಟಲ್ ಆಗಿ ಏಳು ಜನರ ವಿರುದ್ಧವಾಗಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಪ್ರಥಮ ವರ್ತಮಾನ ವರದಿ ದಾಖಲಾಗುತ್ತೆ ಸ್ಟೇಷನ್ನಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಎಫ್ಐಆರ್ ಆರ್ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆ ಮಹಿಳೆ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಸಿ ತ್ರೀ ಸೆವೆಂಟಿ ಸಿಕ್ಸ್ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಫೋರ್ ಒನ್ ಟ್ವೆಂಟಿ ಬಿ ಒನ್ ಫಾರ್ಟಿ ನೈನ್ ತ್ರೀ ಏಯ್ಟಿ ಫೋರ್ ಫೋರ್ ನಾಟ್ ಸಿಕ್ಸ್ ತ್ರೀ ನಾಟ್ ಏಟ್ ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಮುನಿರತ್ನ ವಿರುದ್ಧವಾಗಿ ಕೇಸು ದಾಖಲಾಗಿದೆ ಇದರಲ್ಲಿ ಎ ಒನ್ ಮುನಿರತ್ನ ಎ ಟು ವಿಜಯ್ ಕುಮಾರ್ ಎ ತ್ರಿ ಸುಧಾಕರ್ ಎ ಒನ್ ಮುನಿರತ್ನ ಎ ಟು ವಿಜಯ್ ಕುಮಾರ್ ಏ ತ್ರಿ ಸುಧಾಕರ್ ಎ ಫೋರ್ ಕಿರಣ್ ಕುಮಾರ್ ಎ ಫೈವ್ ಎ ಫೈವ್ ಲೋಹಿತ್ ಗೌಡ ಎ ಸಿಕ್ಸ್ ಮಂಜುನಾಥ್ ಏಳನೇ ಆರೋಪಿ ಲೋಕಿ ಎನ್ನುವವರ ವಿರುದ್ಧವಾಗಿ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಇಲ್ಲಿ ಏನಿದು ಅಂತ ಚೆಕ್ ಮಾಡಿಕೊಂಡಾಗ ನೋಡಿ ಮುನಿರತ್ನಾಗೆ ಸದ್ಯಕ್ಕೆ ಸಂಕಷ್ಟಗಳು ತಪ್ಪುವ ಲಕ್ಷಣ ಕಾಣಿಸ್ತಾ ಇಲ್ಲ ಗ್ರಹಚಾರ ಕೆಟ್ಟರೆ ಹೇಗೆಲ್ಲ ಮುರ್ಕೊಂಡು ಬೀಳ್ತವೆ ಅನ್ನೋದಕ್ಕೆ ಇದೀಗ ಒಬ್ಬ ದೊಡ್ಡ ಪ್ರಭಾವಶಾಲಿ ವ್ಯಕ್ತಿ ಇದು ಹೇಗಾಗುತ್ತೆ ಎಲ್ಲವು ಅಂತ ಹೇಳಿದ್ರೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ವಿರುದ್ಧವಾಗಿ ಅನೇಕರಿಗೆ ಧ್ವನಿ ಇರೋಲ್ಲ ಈ ಮನುಷ್ಯನ ಮೇಲೆ ನಾವೇನಾದರೂ ಮಾತನಾಡಿ ಜಯಿಸ್ಕೊಳ್ಳೋಕ್ಕಾಗುತ್ತಾ ಈ ಮನುಷ್ಯನ ಮೇಲೆ ದೂರು ಕೊಟ್ಟರೆ ನಾವು ಉಳಿತೀವಾ ನಮ್ಗಾಗಿರ್ತಕ್ಕಂಥ ದೌರ್ಜನ್ಯ ಏನೇ ಇದ್ದರೂ ಕೂಡ ಹಾಗೆ ಅನುಭವಿಸ್ಬಿಡ್ತೀವಿ ನಮ್ಮನ್ನು ಜೀವ ಸಹಿತ ಉಳಿಸಬಹುದಾ ಅಂತೇಳಿ ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಘೋಷಿತ ಭಯ ಇರುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳೋಕ್ಕಾಗಲ್ಲ ಅವರು ಯಾರೋ ಹತ್ತಿರ ಹೋಗಿ ಹೇಳ್ಕೊಳೋಕ್ಕಾಗಲ್ಲ ಏನಾಗ್ಬಿಡುತ್ತೆ ಒಂದು ಯಾವುದೋ ಕೇಸು ಒಬ್ಬ ಹಾಕದ ಒಬ್ಬ ಧೈರ್ಯ ಮಾಡ್ತಾನೆ ಅದೇನಾದರೂ ಆಗಿಬಿಡಲಿ ಕಮ್ ವಾಟ್ ಮೇ ಏ ಬಂದಿದ್ದೆಲ್ಲ ಬರಲಿ ನಾನಂತೂ ಬಿಡಲ್ಲ ಈ ವಿಚಾರಣ ಅಂತೇಳಿ ಒಬ್ರು ಯಾರೋ ಧೈರ್ಯ ಮಾಡಿ ಒಂದು ದೂರು ಕೊಟ್ಬಿಡ್ತಾರೆ ಆ ದೂರು ಕೊಡ್ತಾ ಇದ್ದಂತೇನೆ ಅದರ ಪರಿಣಾಮಗಳು ಹೇಗಿರ್ತವೆ ನೋಡಿ ಬೇರೆಯವ್ರಿಗೂ ಕೂಡ ನಾನು ಒಂದು ದೂರನ್ನು ಕೊಡಬಹುದು ನನಗೂ ಅನ್ಯಾಯ ಆಗಿದೆ ಅಂತ ಒಂದು ಧೈರ್ಯ ಬರುತ್ತೆ ಇದು ದೂರಿಗಿರ್ತಕ್ಕಂಥ ತಾಕತ್ತು ಒಂದು ಕಂಪ್ಲೇಂಟ್ಗಿರ್ತಕ್ಕಂಥ ತಾಕತ್ತು ಇದರಲ್ಲಿ ವಿಷಲ್ ಬ್ಲೋವರ್ಗಳು ಯಾವಾಗಲೂ ಇಂಪಾರ್ಟೆಂಟು ವಿಷಲ್ ಬ್ಲೋವರ್ ಅಂತ ಹೇಳಿದ್ರೆ ಸಮಾಜದಲ್ಲಿ ಏನೋ ಒಂದು ಕೆಟ್ಟದ್ದು ನಡೆದಿದೆ ಅಂತ ಹೇಳಿ ಇಡೀ ಸಮಾಜಕ್ಕೆ ಮೊಟ್ಟ ಮೊದಲಿಗನಾಗಿ ತಿಳಿಸುವುದು ಈ ಥರ ವಿಷಲ್ ಬ್ಲೋ ಮಾಡ್ತಾರಲ್ಲ ವಿಷಲ್ ಊದ್ತಾರಲ್ಲ ಪಿ ಪಿ ಆ ರೀತಿಯಲ್ಲಿ ಎತ್ತರಿಸೋದು ಜೈಲಲ್ಲಿ ಯಾರು ತಪ್ಸ್ಕೊಂಡು ಹೋಗ್ತಿದ್ರೆ ಪೊಲೀಸರು ಯಾರು ಹೋಗ್ತಿದ್ರೆ ಏನು ಮಾಡ್ತಾರೆ ಹೇಳಿ ತಪ್ಸ್ಕೊಂಡು ಹೋಗಿ ಜೋರಾಗ ಒಂದು ವಿಷಯಲ್ ಊದ ಮೂಲಕವಾಗಿ ಏನು ಮಾಡ್ತಾರೆ ಎಚ್ಚರಿಸ್ತಾರೆ ಇಲ್ಲೇ ನಡೆದಿದೆ ಇಲ್ಲೇ ನಡೆದಿದೆ ಬನ್ನಿ ಬನ್ನಿ ಕಳ್ಳ 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 ಅಂತ ಏನೋ ಕಿರಿಸ್ತಾರಲ್ಲ ಆ ರೀತಿಯಲ್ಲಿ ಏನಾಗುತ್ತೆ ಒಬ್ಬ ಮುಂದೆ ಬರ್ತಾನೆ ಮೊದಲು ಅವನ ಮುಂದೆ ಬರ್ತಿದ್ದಂತೆಯೇ ಇನ್ನೂ ಅನೇಕರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಧೈರ್ಯ ಬರುತ್ತೆ ನಾವು ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆಯೂ ನಾವು ಮಾತನಾಡಬಹುದು ನಮಗೊಂದು ನ್ಯಾಯಾಲಯ ಇದೆ ನಮಗೂ ಒಂದು ಪೊಲೀಸ್ ಠಾಣೆ ಇದೆ ಅಂತ ಅಲ್ಲಿವರೆಗೂ ಏನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಬಸ್ಸಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಬಸ್ಗಳಲ್ಲಿ ಸಾಮಾನ್ಯ ನಡೀತಕ್ಕಂಥ ಘಟನೆಗಳು ಯಾರೋ ಒಬ್ಬ ಒಂದು ಹುಡುಗಿಗೆ ಅಲ್ಲಿ ಕಿರುಕುಳ ಕೊಡ್ತಾನೇ ಇರ್ತಾನೆ ಒಂದು ಬಸ್ಸಲ್ಲಿ ಕಿರುಕುಳ ಕೊಡ್ತಾನೆ ಇರ್ತಾನೆ ಹುಡುಗಿ ಅಸಹಾಯಕಿಯಲ್ಲಿ ಹುಡುಗಿ ಅಸಹಾಯಕಿ ಅನೇಕರು ಸಹಿಸ್ಕೊಂಡೇ ಹೋಗ್ತಿರ್ತಾರೆ ದೌರ್ಜನ್ಯಗಳನ್ನು ವರ್ಕ್ ಅವ್ರನ್ನ ಮುಟ್ಟೋದು ಅವ್ರಿಗೆ ಹಿಂಸೆ ಮಾಡೋದು ಅವ್ರು ಬರ್ತಕ್ಕಂಥ ದಾರಿನಲ್ಲೇ ರಶ್ ಇರೋ ಥರ ಕ್ರಿಯೇಟ್ ಮಾಡೋದು ಅವರ ಮೈ ಮುಟ್ಟೋದೆಲ್ಲ ಮಾಡ್ತಾಯಿರ್ತಾರೆ ಅನೇಕ ದಿನ ಸಹಿಸ್ಕೊಂಡಿರ್ತಾರೆ ಹುಡುಗಿ ಈ ಥರ ತೊಂದರೆಗೆ ಒಳಗಾಗ್ತಾ ಇದ್ದಾಳೆ ಅಂಥೇಳಿ ಅನೇಕ ಬಾರಿ ಹೇಳ್ಕೊಳ್ಳಲ್ಲ ಒಂದಿನ ಒಬ್ಬ ಯಾರೋ ಎದ್ದು ನಿಂತ್ಕೊಂಡು ಅಲ್ಲೊಬ್ಬನ ಕಪಾಳಕ್ಕೆ ಬಾರಿಸ್ತಾನೆ ಅದೇ ಬಸ್ಸಲ್ಲಿ ಕಪಾಳಕ್ಕೆ ಬಾರಿಸ್ತಾನೆ ನೀವು ಬೇಕಾದ್ರೆ ಗಮನಿಸಿ ಇದನ್ನು ಬಾರಿಸಿದ ಮೇಲೆ ಏನು ಮಾಡ್ತಾರೆ ಹೇಳಿ ಬಸ್ಸರೆಲ್ಲ ಯಾವನವನು ಹಾಕಿ ಸಾರ್ ಹೊಡೀರಿ ಸಾರ್ ಇನ್ನೆಡ್ಕೊಡಿ ಸಾರ್ ಹೇಳಿ ಅವರು ಆವಾಗ ಎರಡು ಹೇಟು ಹೊಡೆಯಕ್ಕೆ ಅವರು ಇದರ ಅರ್ಥ ಏನು ಅಂತ ಹೇಳಿದ್ರೆ ಆ ಮೊದಲಿಗ ಅನ್ನೋದಿದೆಯಲ್ಲ ಫಸ್ಟ್ ಅನ್ನೋದಿದೆಯಲ್ಲ ಅದು ಯಾವಾಗಲೂ ಇಂಪಾರ್ಟೆಂಟ್ ಅಂತ ಹೇಳಿ ಅದನ್ನು ಅವನು ಅದನ್ನು ಖಂಡಿಸಬೇಕು ಅದು ಖಂಡಿಸ್ತೇ ಇದ್ದಾಗ ಯಾವ ಒಂದು ಅನ್ಯಾಯವನ್ನು ಅಧರ್ಮವನ್ನು ಖಂಡಿಸ್ತೇ ಇದ್ದರೆ ಖಂಡಿಸದೇ ಇರುವುದು ಕೂಡ ಅಧರ್ಮದ ಪಾಲು ಅಂತ ಹೇಳ್ತಾರೆ ಖಂಡಿಸದೇ ಇರೋದು ಕೂಡ ಆ ಧರ್ಮದಲ್ಲಿ ನೀನು ಕೂಡ ಭಾಗಿ ಅಂತ ಆ ಧರ್ಮದಲ್ಲಿ ಅದೇ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಈ ಒಂದು ಇಡೀ ವಿಚಾರದಲ್ಲಿ ಖಂಡಿಸ್ತವನೊಬ್ಬನೇ ಈ ಎಲ್ಲ ವಿಚಾರವನ್ನು ಖಂಡಿಸ್ತವನೊಬ್ಬನೇ ಧೃತರಾಷ್ಟ್ರ ಖಂಡಿಸಲಿಲ್ಲ ದುರ್ಯೋಧನ ಮಾಡಲಿಲ್ಲ ದುಶ್ಯಾಸನ ಖುದ್ದು ಅವನು ಸೇರೆ ಸೆಳೀತಾ ಇದ್ದ ಅನೇಕರಿದ್ದರು ಈ ಐದು ಜನ ಘಟಾನುಘಟಿಗಳಿದ್ದರು ಯಾರೂ ಖಂಡಿಸಲ್ಲ ಕೃಷ್ಣ ಸಂಧಾನಕ್ಕೆ ಅಂಥೇಳಿ ಯಾವ ವ್ಯಕ್ತಿ ಅಂತಹ ಮಹಾಸಭೆಯಲ್ಲಿ ಅದನ್ನು ಖಂಡಿಸಿರ್ತಾನೋ ಅವನ ಮನೆಗೇ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಹೋಗೋದು ಇನ್ಯಾರಿಗೂ ಅರ್ಹತೆ ಇರಲಿಲ್ಲ ಅಂತ ಆ ಧರ್ಮವನ್ನು ಆ ದುರ್ಯೋಧನನ ಕಡೆಯಿದ್ದು ಕೂಡ ಖಂಡಿಸಿದಂಥ ಮಹಾವ್ಯಕ್ತಿ ಯಾರು ಅವನ ಮನೆಗೆ ಮಾತ್ರ ಸಂಧಾನಕ್ಕೆ ಹೋಗ್ತೀನಿ ಅಂಥೇಳಿ ಹಾಗೆಯೇ ಇಲ್ಲೋದ್ರ ಮೊದಲಿಗೊಬ್ಬರು ದೂರು ಕೊಟ್ಟ ಮೇಲೆ ಇದೀಗ ಶುರುವಾಗಿದೆ ಮುನಿರತ್ನಾಗೆ ಸಂಕಷ್ಟ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಮಹಿಳೆಯರ ಇಚ್ಛೆಗೆ ವಿರುದ್ಧ ದೌರ್ಜನ್ಯ ಮಾಡೋದು ಬೇರೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಬೇರೆ ಸರ್ಕಾರಿ ಸೇವಕನ ಕಡೆಯಿಂದ ಅತ್ಯಾಚಾರ ಮಾಡಿಸಿದ್ದಾರೆ ನನಗೆ ಬೆದರಿಕೆ ಒಡ್ಡಿದ್ದಾರೆ ಫೈವ್ ನಾಟ್ ಸಿಕ್ಸ್ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದಾರೆ ಫೈವ್ ನಾಟ್ ಫೋರ್ ಒನ್ ಟ್ವೆಂಟಿ ರೆಡ್ ವಿತ್ ಬಿ ಅಪರಾಧಿಕ ಒಳಸಂಚು ಮಾಡಿದ್ದಾರೆ ಕಾನೂನು ಬಾಹಿರ ಸಭೆ ಒನ್ ಫಾರ್ಟಿ ನೈನ್ ಫೋರ್ ನಾಟ್ ಸಿಕ್ಸ್ ನಂಬಿಕೆ ದ್ರೋಹ ತ್ರೀ ಏಯ್ಟಿ ಫೋರ್ ಸುಲಿಗೆ ತ್ರೀ ನಾಟ್ ಏಯ್ಟ್ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಇ ಎಲ್ಲ ಸೆಕ್ಷನ್ಗಳ ವಿರುದ್ಧವಾಗಿಯೂ ಕೂಡ ಇದೀಗ ಮುನಿರತ್ನಿಗೆ ಕುರುಕ್ಷೇತ್ರ ಸಿನಿಮಾ ತೆಗೆದಂತಹ ಮುನಿರತ್ನಾಗೆ ಈ ಸಂಕಷ್ಟ ಶುರುವಾಗಿದೆ